ಬಿಜೆಪಿಯ ಜನವಿರೋಧಿ ನೀತಿ ವಿರೋಧಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೈಗೊಂಡಿರುವ ಜನಧ್ವನಿ ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ಆರಂಭವಾಗಿದೆ. ಬೆಂಗಳೂರಿನ ಕೆಪಿಸಿಸಿ ಪ್ರಧಾನ ಕಚೇರಿಯಿಂದ ಆರಂಭವಾದ ಜಾಥಾ ಕಾರ್ಯಕ್ರಮ ಇಂದು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯವರೆಗೂ ಸಾಗಿದೆ. ದೇವನಹಳ್ಳಿಯಿಂದ ಪ್ರಾರಂಭವಾದ ಜಾಥಾಕ್ಕೆ ರೈತರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಕೆಲವು ರೈತರು ಸಮಸ್ಯೆಯನ್ನು ಪರಿಹರಿಸುವಂತೆ ಮನವಿ ಪತ್ರವನ್ನು ಕೂಡ ವಿಪಕ್ಷ ನಾಯಕರಿಗೆ ಸಲ್ಲಿಸಿದ್ದಾರೆ. ದಿನದಿಂದ ದಿನಕ್ಕೆ ತೈಲ ಬೆಲೆ, ದಿನಸಿ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ರಾಜ್ಯದಲ್ಲಿ ಎಲ್ಲಾ ವರ್ಗದ ಜನರು ಸಂಕಷ್ಟದಲ್ಲಿದ್ದಾರೆ. ಮೋದಿ ಅಧಿಕಾರಕ್ಕೆ ಬರುವುದಕ್ಕೂ ಮುಂಚೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಹೊಸ ಉದ್ಯೋಗ ಸೃಷ್ಟಿ ಇರಲಿ, ಇರುವ ಉದ್ಯೋಗಗಳು ನಷ್ಟವಾದವು. ಸಣ್ಣ ಮಧ್ಯಮ ಗುಡಿ ಕೈಗಾರಿಕೆಗಳು ಮುಚ್ಚಿ ಹೋದವು. ಇದೇನಾ ಅಚ್ಚೇ ದಿನ ಎಂದು ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ದ ಗುಡುಗಿದ್ದಾರೆ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ಇವರು ಜನರ ಆಶೀರ್ವಾದ ಏರ್ಪಡೆದ ಅಧಿಕಾರಕ್ಕೆ ಬರಲಿಲ್ಲ ಭಾರತೀಯ ಜನತಾ ಪಕ್ಷದವರು. ವಾಮ ಮಾರ್ಗದಿಂದ ನಮ್ಮ ಕೆಲವು ಎಂಎಲ್ಎಗಳನ್ನ ಕೊಂಡುಕೊಂಡು ಜೆಡಿಎಸ್ ಎಂಎಲ್ಎಗಳನ್ನ ಕೊಂಡುಕೊಂಡು ಇವತ್ತು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಮೊನ್ನೆ ರಾಜ್ಯಪಾಲರ ಭಾಷಣ ಮಾಡುವಾಗ ಹೇಳಿದೆ ಯಡಿಯೂರಪ್ಪನವರಿಗೆ, ಯಡಿಯೂರಪ್ಪ ನಿಮ್ಮ ಸರ್ಕಾರ ಒಂದು ಅನೈತಿಕ ಶಿಶು, ನೀವು ನಮ್ಮ ಸರ್ಕಾರ ಇದ್ದಾಗ ಹೇಳ್ತಾ ಇದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಟೇಕ್ ಆಫ್ ಆಗಿಲ್ಲ, ಟೇಕ್ ಆಫ್ ಆಗಿಲ್ಲ ಅಲ್ರಿ, ನಿಮ್ ಸರ್ಕಾರ ಆಫೇ ಆಗ್ಬಿಟ್ಟದ್ರೆ. ಯಡಿಯೂರಪ್ಪನ ಸರ್ಕಾರ ಆಫ್, ಅದ್ರ ಮೇಲೆ ಕೂತ್ಕೊಂಡು ಇವನು ಸ್ಟೇರಿಂಗ್ ನ ಹಿಂಗೆ ಹಿಂದೆ ಮುಂದೆ ತಿರುಗಿಸಿ ಲೂಟಿ ಹೊಡಿತ ಕೂತಿದ್ದಾರೆ. ಲೂಟಿ ಹೊಡಿತಾ ಕೂತಿದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳನ್ನ ಅವರು ಜನತೆಗೆ ಕೊಟ್ಟಿದ್ದಂತ ಭರವಸೆ ಒಂದೇ ಒಂದನ್ನು ಕೂಡ ಈಡೇರಿಸಲಿಕ್ಕೆ ಆಗಿಲ್ಲ ಅವ್ರ ಕೈನಲ್ಲಿ. ಇವತ್ತು ರೈತರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ವಿಶೇಷವಾಗಿ ಯುವಕರು ಕಷ್ಟ ಸಿಕ್ಕಾಕೊಂಡಿದ್ದಾರೆ. ಇವತ್ತು ಯಾವ ವರ್ಗದ ಜನರು ಕೂಡ ಇವತ್ತು ಈ ಸರ್ಕಾರದಿಂದ ನಮಗೆ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನೀಗ ಬರುವಾಗ ಒಂದು ಪಕೋಡ ಕೊಟ್ಟರು ಅಲ್ಲಿ ಬರುವಾಗ ದಾರಿನಲ್ಲಿ. ಈ ನರೇಂದ್ರ ಮೋದಿ ಅವರು 1 ವರ್ಷದಲ್ಲಿ 2 ಕೋಟಿ ಉದ್ಯೋಗಗಳು, 5 ವರ್ಷದಲ್ಲಿ 10 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ, ಯುವಕರ ನಿರುದ್ಯೋಗವನ್ನು ಬಗೆಹರಿಸ್ತೇನೆ ಅಂತ ಹೇಳಿ ಅಧಿಕಾರಕ್ಕೆ ಬಂದರು. ಈಗ ಇವರು ಅಧಿಕಾರಕ್ಕೆ ಬಂದ ಮೇಲೆ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಿರಲಿ, ಇದ್ದ ಉದ್ಯೋಗಗಳು ಕೂಡ ಕಿತ್ಕೊ ಹೊರಟೋದು. ಡಿಮಾನಿಟೈಸೇಷನ್ ಆದಮೇಲೆ ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಮುಚ್ಚೋದು,
ಲಕ್ಷಾಂತರ ಜನ ಬೀದಿ ಪಾಲಾದರು ಇವತ್ತು ಇವತ್ತು ಯುವಕರು ಕೆಲಸ ಕೇಳಿದರೆ ಕೆಲಸ ಕೊಡಿ ಅಂತ ಕೇಳಿದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೇಳ್ತಾರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಅದಕ್ಕೆ ವ್ಯಂಗವಾಗಿ ಇವತ್ತು ಪಕೋಡ ಮಾರತಕ್ಕಂತ ಪಕೋಡ ಮಾರಿ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಯುವ ಕಾಂಗ್ರೆಸ್ನವರು ಮಾಡಿದ್ದಾರೆ ಇನ್ನು ಜಾಥಾದ ನೇತೃತ್ವ ವಹಿಸಿದ ಡಿಕೆ ಶಿವಕುಮಾರ್ ಸೇರಿದಂತೆ ಇತರೆ ಕಾಂಗ್ರೆಸ್ ನಾಯಕರು ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ